ಸೇನೆ ಸಮಿತಿಯ ಕಡೆಯಿಂದ ರಥಯಾತ್ರೆಯ ಸಮಾಪನದಲ್ಲಿ ಉದ್ಘೋಷವನ್ನು ಮಾಡಿದ್ವಿ। 26ನೇ ತಾರೀಕಿನ ನಂತರ 26ನೇ ತಾರೀಕಿನ ಒಳಗೆ ಸರ್ಕಾರ ಬಗ್ಗೆ ಇದ್ದರೆ ಸರ್ಕಾರ ಯಾವುದೇ ಯೋಜನೆಗಳನ್ನು ಮಾಡಾ ಇದ್ದರೆ ಎತ್ತಿನ ಹೊಳೆಯನ್ನು ಕೈಬಿಡಾ ಇದ್ದರೆ ಮುಂದಿನ ಹೋರಾಟವನ್ನು ಸರ್ಜಿಕಲ್ ಸ್ಟ್ರೈಕ್ ರೀತಿಯಲ್ಲಿ ಉಗ್ರ ರೀತಿಯಲ್ಲಿ ತಗೊಂಡು ಹೋಗ್ತಾರೆ। ಆದರೆ ಸರ್ಕಾರ ಮಾತುಕತೆಯನ್ನು ಮಾತ್ರ ಮಾಡಿದೆ, ವಿಫಲವಾಗಿರತಕ್ಕಂತ ಮಾತುಕತೆ ನಡೆದಿದೆ, ವಿಜಯನದನ್ನು ವಿವರಣೆ ಮಾಡಿದ್ದಾರೆ। ಇವತ್ತು ಸರ್ಕಾರಕ್ಕೆ ಮತ್ತು ಎಲ್ಲರ ಗಮನ ಸೆಳೆಯಬೇಕು, ರಾಜ್ಯದಲ್ಲೇ ಹೊಸದಾಗಿರತಕ್ಕಂತ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು ಅನ್ನತಕ್ಕಂತ ಅನಿಸಿಕೆ ಇದ್ದರೂ ಸಮೇತ ಈ ಜಿಲ್ಲೆಯಲ್ಲಿ ಇನ್ನೊಂದು ಸಮಸ್ಯೆ ಬಂದಿದೆ। ಇಲ್ಲಿಯ ರೈತಾಪಿಜ ವರ್ಗದ ಜನ ಇಲ್ಲಿಯ ಸಾಂಸ್ಕೃತಿಕ ಸಂಬಂಧದ ಜೊತೆ ಇರತಕ್ಕಂತ ದೈವಾರಾಧನೆ ದೇವಾರಾಧನೆಯ ಜೊತೆ ಇರತಕ್ಕಂತ ಪರಂಪರೆಯ ಒಳಗೆ ಇರತಕ್ಕಂತ ಕಂಬಳ ನಿಷೇಧದ ಸಮಸ್ಯೆ ಇರೋದರಿಂದ ಅದಕ್ಕೂ ಉಗ್ರವಾಗಿರತಕ್ಕಂತ ಹೋರಾಟಗಳ ಅನಿವಾರ್ಯತೆ ಇರೋದರಿಂದ ಆ ಎಲ್ಲ ಹೋರಾಟಗಳು 30ನೇ ತಾರೀಕಿನ ಒಳಗೆ ಮುಗಿಬೇಕಾದ ಕಾರಣ ಕಂಬಳ ಸಮಿತಿಯವರು ಎರಡು ಕರೆಗಳನ್ನು ಕೊಟ್ಟಿರೋದರಿಂದ ಎರಡು ಹೋರಾಟಗಳನ್ನು ಎತ್ತಿಕೊಂಡಿರೋದರಿಂದ ಅದಕ್ಕೂ ಯಾವುದೇ ಸಮಸ್ಯೆಗಳಾಗಬಾರದು ಅನ್ನೋ ಕಾರಣಕ್ಕೆ ಮತ್ತು ಸರ್ಕಾರಕ್ಕೆ ಇನ್ನಷ್ಟು ದಿನಸ ಕೊಡುವ ಅಂತ ಹೇಳೋ ಕಾರಣಕ್ಕೋಸ್ಕರ ಇವತ್ತಿನ ನಾವು ಗಾಂಧಿ ತತ್ವದ ಅಡಿಗೆ ನಂಬಿಕೆ ಇರತಕ್ಕಂತವರು, ಪ್ರಜಾಪ್ರಭುತ್ವದ ಸಂವಿಧಾನದ ನಂಬಿಕೆ ಇರತಕ್ಕಂತವರು। ಹಾಗಾಗಿ ಗಾಂಧಿ ಪ್ರತಿಮೆಗೆ ಹಾರವನ್ನು ಹಾಕಿದ್ದೇವೆ, ಅಂಬೇಡ್ಕರ್ ಪ್ರತಿಮೆಗೆ ಹಾರವನ್ನು ಹಾಕಿದ್ದೇವೆ, ರಾಷ್ಟ್ರಧ್ವಜಕ್ಕೆ ಸೆಲ್ಯೂಟ್ ಅನ್ನು ಹೊಡೆದಿದ್ದೇವೆ, ಇವತ್ತು ಘೋಷಣೆ ಮಾಡ್ತಾ ಇದ್ದೇವೆ। ಆ ಹೋರಾಟವನ್ನು ಫೆಬ್ರವರಿ 10ನೇ ತಾರೀಕು ವಿಜಯನ್ನು ಹೇಳಿದ ರೀತಿಯಲ್ಲಿ ನಾವು ಎಲ್ಲ ಸಾಧು ಸಂತರು, ಎಲ್ಲ ಚರ್ಚಿನ ಬಿಷಪ್ಗಳು, ಚರ್ಚ್ ಧರ್ಮಗುರುಗಳು, ಮುಸ್ಲಿಂ ಮತದ ಧರ್ಮಗುರುಗಳು, ಎಲ್ಲ ಮತ ಪಂಥ ಪಂಗಡದವರನ್ನು, ಎಲ್ಲ ರಾಜಕೀಯ ಪಾರ್ಟಿಯವರನ್ನು ಕರೆದು ಇಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತೇವೆ। ಉಪವಾಸ ಸತ್ಯಾಗ್ರಹ ಯಾಕೆ ಅಂತ ಹೇಳಿದ್ರೆ ಈ ಸರ್ಕಾರ ಗಾಂಧಿ ಹೆಸರಿನಲ್ಲಿ ಬಂದಿರತಕ್ಕಂಥ ಸರ್ಕಾರ, ಗಾಂಧಿ ನಂಬಿಕೆ ಇದ್ದರೆ ಆ ಸತ್ಯಾಗ್ರಹಕ್ಕಾದರೂ ಮಣಿಬೇಕು, ಒಂದು ಸಮಯ ಮಣಿಯದಿದ್ದರೆ ಕೊನೆಯ ಅಸ್ತ್ರ ಏನಿದೆ ಅದನ್ನು ನಾವು ಮಾಡಿಯೇ ಮಾಡ್ತೇವೆ। ಅದು ಅಹಿಂಸಾತ್ಮಕವಾಗಿರ್ತಕ್ಕಂಥ ಚಳವಳಿಗೆ ಪ್ರೇರಣೆ ಆದಿತ್ತು, ಅದಕ್ಕೋಸ್ಕರ ಅಹಿಂಸಾತ್ಮಕ ಚಳವಳಿಯಿಂದ ಪ್ರಾರಂಭ ಮಾಡಿರತಕ್ಕಂಥದ್ದು ಅಲ್ಲೇ ಕೊನೆಗೊಳಿಸಬೇಕು ಅಂತ ಸರ್ಕಾರಕ್ಕೆ ಇಚ್ಛೆ ಇದ್ದರೆ ನಮ್ಮ ಪ್ರತಿಭಟನೆ ಮುಂಚೆ ತೀರ್ಮಾನಗಳನ್ನು ಕೈಗೊಳ್ಳಬೇಕು, ಪ್ರತಿಭಟನೆಯ ನಂತರ ಕೈಗೊಂಡ್ರೆ ನಾವು ಎಲ್ಲಿ ಹೊಡಿಬೇಕು ಅಲ್ಲೇ ಹೊಡಿತೇವೆ, ಯಾವ ಜಾಗದಲ್ಲಿ ಹೊಡಿಬೇಕು ಅಲ್ಲೇ ಹೊಡಿತೇವೆ, ಯಾವ ಜಾಗದಲ್ಲಿ ನಿಲ್ಲಿಸಬೇಕು ಅಲ್ಲೇ ಜಾಗದಲ್ಲಿ ನಿಲ್ಲಿಸ್ತೇವೆ। ಆದರೆ ಸರ್ಕಾರಕ್ಕೆ ಅವಕಾಶ ಕೊಡ್ತೇವೆ, ಮೊದಲಿಗೆ ನಾವು ಅಹಿಂಸಾತ್ಮಕವಾಗಿರತಕ್ಕಂತ ಗಾಂಧಿ ತತ್ವ ನಂಬಿಕೆ ಅಡಿಯಲ್ಲಿ ಗಾಂಧಿ ಪ್ರತಿಮೆ ಎದುರ ನಾವು ಧರಣಿ ಅನ್ನ ಸತ್ಯಾಗ್ರಹ ಕೂತ್ಕೊಳ್ತೇವೆ ಅಂತೇಳುವಂಥದ್ದು ಒಂದು ಹೇಳಲಿಕ್ಕೆ ನಾವು ಇವತ್ತು ಅದು ಮುಂದೆ ಸರ್ಕಾರ ನಮ್ಮನ್ನು ಯಾವ ರೀತಿಯೂ ನಡೆಸ್ಕೊಳ್ಬೋದು, ಯಾವ ರೀತಿ ನಡೆಸ್ಕೊಂಡ್ರು ಸರ್ಕಾರಕ್ಕೆ ಸಮಸ್ಯೆ ಹೊರತು ನಮಗೇನು ಸಮಸ್ಯೆಗಳಿಲ್ಲ, ನಾವು ಎಲ್ಲವನ್ನು ಬಿಟ್ಟು ಚಳಿ ಬಿಟ್ಟು ಇಲ್ಲಿ ಕೂತ್ಕೊಳ್ಬೋದು। ಮಾಧ್ಯಮದವರ ಹತ್ರ ಒಂದು ವಿನಂತಿ, ಯಾಕಂತ ಹೇಳಿದ್ರೆ ಈ ಎತ್ತಿನ ಹೊಳೆ ಯೋಜನೆ ಜೀವಂತವಾಗಿ ಇವತ್ತು ಉಳಿದಿದ್ರೆ ಅದಕ್ಕೆ ಹೋರಾಟಗಾರರಿಗಿಂತ ಹೆಚ್ಚು ನಮ್ಮ ಪತ್ರಿಕಾ ಮಾಧ್ಯಮದವರಿಂದ ಇವತ್ತು ನನ್ನ ಪ್ರಶ್ನೆ, ಈಗಾಗಲೇ ಎಂಪಿ ಸಾಹೇಬರು ಹೇಳಿದ್ರು ಕಂಬಳ, ಈ ಕಂಬಳಕ್ಕೆ ನೀರು ಎಲ್ಲಿಂದ ತರ್ತಾರೆ ಮಂತ್ರಿಗಳು, ಈಗ ಕಂಬಳ ಬೇಕು ಅಂತ ಮಂತ್ರಿಗಳು ಇಲ್ಲಿ ಗೊಬ್ಬೆಡಿತಾ ಇದಾರಲ್ಲ, ಈ ಮಂತ್ರಿಗಳು ನನ್ನ ಕ್ವಶನ್ ಇಲ್ಲಿ ಈ ನಮ್ಮ ಜಿಲ್ಲೆ ತುಳುನಾಡು ಜಿಲ್ಲೆ ಎಲ್ಲ ಸಂಸ್ಕೃತಿ ಭೂತಾರಾಧನೆ ಇರಬಹುದು, ನಾಗಾರಾಧನೆ ಇರಬಹುದು, ಅಥವಾ ನೇಮೋತ್ಸವಗಳು ಇರಬಹುದು, ಜಾತ್ರೆ ಇರಬಹುದು, ಅಥವಾ ಇವತ್ತು ಕಂಬಳ ಇರಬಹುದು, ಇದಕ್ಕೆ ಮೂಲ ನೀರು, ನೀರಿಲ್ಲದಿದ್ದರೆ ಯಾವುದು ನಡೆಯುವುದಿಲ್ಲ। ಇವತ್ತು ಈ ನದಿ ಪಾತ್ರದ ಈ ನೀರಿನ ಜನ ಇರುವತಕ್ಕಂತವರು ಕಂಬಳದ ಆಗುವುದೆಲ್ಲ ನದಿ ಪಾತ್ರದಲ್ಲಿ, ನದಿ ಪಾತ್ರದಲ್ಲೇ ಆಗುವಂತದ್ದು, ಆದರೆ ಈ ಕಂಬಳಕ್ಕೆ ಜನ ಸೇರ್ತಾರೆ ಎಲ್ಲ ಆಗ್ತದೆ, ಇದಕ್ಕಾಗಿ ಜನ ಸಪೋರ್ಟ್ ಮಾಡೋದಿಲ್ಲ ಅಂತ ನನ್ನ ಪ್ರಶ್ನೆ ಇದು। ಈ ಮಂತ್ರಿಗಳು ಗೊಬ್ಬೆಡಿತಾ ಇದ್ದಾರೆ, ಸಿಎಂ ಮಾತಾಡ್ತಾರೆ ಕಂಬಳ ಮಾಡ್ತೀನಿ ಅಂತ, ಸಿಎಂ ಹೇಳ್ತಾ ಇದ್ದಾರೆ ಈ ಕಂಬಳ ಮಾಡಬೇಕು ಅಂತಾರೆ, ನೀರಿಲ್ಲದೆ ಕಂಬಳ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ ಕಡೆ ಇನ್ನಾದ್ರೂ ಈ ಎತ್ತಿನ ಹೊಳೆ ಯೋಜನೆಯನ್ನು ನಿಲ್ಲಿಸಿ ಕಂಬಳವನ್ನು ನಡೆಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ। ಎಲ್ಲರಿಗೂ ಧನ್ಯವಾದ।